ಮಾಜಿ ಸಚಿವ ರಮೇಶ್ ಜಾರಕಿಹೊಳಿ ಸಿಡಿ ಪ್ರಕರಣದಲ್ಲಿ ರೋಚಕವಾದಂತಹ ಟ್ವಿಸ್ಟ್ ಸಿಗ್ತಾ ಹೋಗ್ತಾ ಇದೆ ಇದೊಂದು ರೀತಿಯಾದಂತಹ ರೋಚಕ ಸ್ಟೋರಿನೇ ನಡೆದಿದೆ ಸಿಡಿ ಬಿಡುಗಡೆ ಹಿಂದೆ ಇತ್ತಂತೆ ಬಹುದೊಡ್ಡ ವ್ಯವಹಾರ ಸಿಡಿ ಡೀಲ್ ಹಣದಲ್ಲಿ ಕಾರು ಕಾಫಿ ತೋಟ ಖರೀದಿಗೆ ಮುಂದಾಗಿದ್ರ ಹಾಗಾದ್ರೆ ಈ ಲೀಕಾಸುರರು ಮಹೀಂದ್ರಾ ಕಂಪನಿಯ ಎರಡು ಐಷಾರಾಮಿ ಕಾರ್ ಬುಕ್ ಮಾಡಿದಂತೆ ಮಾಸ್ಟರ್ ಮೈಂಡ್ ಮಹೀಂದ್ರಾ ಕಂಪನಿಯ ಎರಡು ಕಾರು ಬುಕ್ ಮಾಡಿದ್ದ ಮಾಸ್ಟರ್ ಮೈಂಡ್ ಈ ಸಿಡಿ ವಿಚಾರಕ್ಕೆ ಸಂಬಂಧಪಟ್ಟಂತ ಮಾಸ್ಟರ್ ಮೈಂಡ್ ಇತ 25000 ರೂಪಾಯಿ ಕೊಟ್ಟು ಥಾರ್ ಜೀಪ್ ಬುಕ್ ಅನ್ನು ಮಾಡಿದ್ದ ಕಿಂಗ್ ಪಿನ್ 1.5 ಲಕ್ಷ ಅಡ್ವಾನ್ಸ್ ಹಣ ಕೊಟ್ಟು ಮಹೀಂದ್ರಾ ಎಕ್ಸ್‌ಯುವಿ 500 ಅನ್ನು ಸಹ ಬುಕಿಂಗ್ ಮಾಡಿದ್ದ ಅಂತ ಉಳಿದ ಹಣವನ್ನ ಫುಲ್ ಕ್ಯಾಶ್ ನೀಡಿ ಕಾರು ಖರೀದಿಸಲು ಪ್ಲಾನ್ ಅನ್ನು ಮಾಡ್ಕೊಂಡಿದ್ದಂತೆ ಇತ ತನ್ನ ಹಳೆ ಕಾರನ್ನ ಎಕ್ಸ್ಚೇಂಜ್ ಮೂಲಕ ಮಾರಾಟಕ್ಕೆ ಇಟ್ಟಿದ್ದ ಈ ಕಿಂಗ್ ಪಿನ್ ಅನ್ನುವಂತ ಮಾಹಿತಿ ಸಹ ಸಿಕ್ಕಿದೆ ಇದೀಗ ಎರಡೆರಡು ಐಷಾರಾಮಿ ಕಾರ್ ಖರೀದಿಸಲು ಆ ಖತರ್ನಾಕ್ ಆಸಾಮಿ ಮುಂದಾಗಿದ್ದ ಹೇಗಿದ್ರೂ ದುಡ್ಡು ಸಿಗುತ್ತೆ ಅನ್ನುವಂತ ಒಂದು ಹಿನ್ನೆಲೆಯಲ್ಲಿ ಕಾರನ್ನು ಸಹ ಬುಕ್ ಮಾಡಿದ್ದ ಅಂತ ಫೆಬ್ರವರಿ 16 ರಂದು ಕಾರ್ ಖರೀದಿ ನಿರ್ಧಾರವನ್ನ ಕೈಬಿಟ್ಟಿದ್ದ ಅಂತ ಕಾರ್ ಶೋರೂಮ್ನ ಸೇಲ್ಸ್ ಎಕ್ಸಿಕ್ಯೂಟಿವ್ ಗೆ ಮೇಲ್ ಮಾಡಿದ್ದ ಕಿಂಗ್ ಪಿನ್ ಅಡ್ವಾನ್ಸ್ ಹಣ ಹಳೆ ಕಾರಿನ ಡಾಕ್ಯುಮೆಂಟ್ಸ್ ವಾಪಸ್ ನೀಡೋದಕ್ಕೆ ಮನವಿಯನ್ನ ಸಹ ಮಾಡ್ಕೊಂಡಿರ್ತಾನೆ ನಾನು ಕಾರನ್ನ ಖರೀದಿ ಮಾಡ್ತಾ ಇಲ್ಲ ಅಂತ ಕ್ಯಾನ್ಸಲೇಷನ್ ಚೆಕ್ ನೀಡಿ ಕಾರ್ ಬುಕಿಂಗ್ ಗೆ ನೀಡಿದ್ದ ಹಣ ವಾಪಸ್ ಸಹ ಪಡೆದುಕೊಂಡಿರ್ತಾನೆ ಕಾರು ಖರೀದಿ ಪ್ಲಾನ್ ಕೈಬಿಟ್ಟ ಮೇಲೆ ಕಾಫಿ ತೋಟ ಖರೀದಿ ಮಾಡೋದಕ್ಕೆ ಪ್ಲಾನ್ ಹಾಕೊಳ್ತಾನೆ ಇದ್ದ ಸಿಡಿ ಡೀಲ್ ಹಣದಲ್ಲಿ ಭೂಮಿ ಖರೀದಿಸೋದಕ್ಕೆ ಈ ಕಿಂಗ್ ಪಿನ್ ನಿರ್ಧರಿಸಿದ್ದ ಅನ್ನುವಂತ ಮಾಹಿತಿ ಇದೀಗ ಹೊರಬಿದ್ದಿರೋದು ಕೊಡಗು ಮೈಸೂರು ಜಿಲ್ಲೆಗಳಲ್ಲಿ ಭೂಮಿ ಖರೀದಿಗೆ ನಿರ್ಧರಿಸಿದ್ದ ಇದ್ದ ಸೋಮವಾರ ಪೇಟೆ ಕೊಡ್ಲಿಪೇಟೆ ಶನಿವಾರ ಸಂತೆಯಲ್ಲಿ ಕಾಫಿ ತೋಟವನ್ನ ನೋಡ್ಕೊಂಡು ಸಹ ಬಂದಿದ್ದಾನೆ ಇದ್ದ ಖರೀದಿ ಮಾಡೋದಕ್ಕೆ ಮೈಸೂರಲ್ಲಿ ಜಮೀನು ನೋಡುವಂತೆ ಸ್ನೇಹಿತರಿಗೆ ಸಹ ಹೇಳಿದ್ನಂತೆ ಕಿಂಗ್ ಪಿನ್ ನಾನು ಜಮೀನನ್ನ ಖರೀದಿ ಮಾಡ್ತೀನಿ ಜಮೀನನ್ನ ನೋಡಿ ಅಂತ ಸ್ನೇಹಿತರಿಗೆ ಸಹ ಹೇಳಿದ್ದಾನೆ ಅಂತ ಕಾರನ್ನ ಖರೀದಿ ಮಾಡೋದಕ್ಕೆ ಫಸ್ಟ್ ಪ್ಲಾನ್ ಮಾಡ್ಕೊಳ್ತಾನೆ ಆ ನಂತರ ಕಾರ್ ಏನು ಬುಕಿಂಗ್ ಮಾಡಿದ್ದ ಅದನ್ನು ಸಹ ಕ್ಯಾನ್ಸಲ್ ಮಾಡಿ ನಂತರ ಕಾಫಿ ತೋಟ ಖರೀದಿ ಮಾಡೋದಕ್ಕೆ ಪ್ಲಾನ್ ಮಾಡ್ಕೊಂಡಿದ್ದ ಹೀಗಾಗಿ ಅವನು ಕೊಡಗು ಮೈಸೂರು ಜಿಲ್ಲೆಗಳಲ್ಲಿ ಭೂಮಿ ಖರೀದಿಗೆ ನಿರ್ಧರಿಸಿದ ಅಷ್ಟೇ ಅಲ್ಲದೆ ಮೈಸೂರಲ್ಲಿ ಜಮೀನು ನೋಡುವಂತೆ ತನ್ನ ಸ್ನೇಹಿತರಿಗೆ ಸಹ ಹೇಳಿದ್ದ ನಾನು ಜಮೀನು ತೆಗೆದುಕೊಳ್ಬೇಕು ಹಾಗಾಗಿ ಜಮೀನು ಇದ್ರೆ ನೋಡಿ ಅಂತ ಆತನ ಸ್ನೇಹಿತರಿಗೆ ಸಹ ಹೇಳಿದ್ನಂತೆ ಇಲ್ಲಿ ಒಂದು ವಿಚಾರ ಗೊತ್ತಾಗ್ತಾ ಇದೆ ಈ ಒಂದು ಸಿಡಿ ಪ್ರಕರಣ ಏನಿದೆ ಸಂಪೂರ್ಣವಾಗಿ ಬಹುದೊಡ್ಡ ವ್ಯಾವಹಾರಿಕ ಯೋಜನೆ ಆಗಿತ್ತು ಅಂತ ಸಿಡಿ ಡೀಲ್ ಆದಂತಹ ಹಣದಲ್ಲಿ ಈ ಕಿಂಗ್ ಪಿನ್ ಇದ್ನಲ್ಲ ಆತ ಕಾರ್ ಖರೀದಿ ಮಾಡೋದಕ್ಕೆ ಪ್ಲಾನ್ ಮಾಡ್ದ ನಂತರದಲ್ಲಿ ಕಾಫಿ ತೋಟವನ್ನ ಖರೀದಿ ಮಾಡೋದಕ್ಕೆ ಪ್ಲಾನ್ ಮಾಡ್ದ ಒಟ್ಟಾರೆಯಾಗಿ ಆಸ್ತಿ ಮಾಡಿಕೊಳ್ಳುವಂತಹ ಪ್ಲಾನ್ ಅನ್ನ ಆ ಕಿಂಗ್ ಪಿನ್ ಹೊಂದಿದ್ದ ಅನ್ನುವಂತಹ ಮಾಹಿತಿ ಇದೀಗ ತನಿಖೆ ವೇಳೆ ಹೊರಬಿದ್ದಿದೆ